ಸ್ವಾಮಿ ಹೆಸರು ನರಸೇಗೌಡ ಅಂತ ಹೇಳಿ ನನ್ನ ಮತ್ತೊಂದು ಹೆಸರು ಎಲ್ಲ ಕುಮಾರಣ್ಣ ಅಂತ ಕರೀತಾರೆ ಸರ್ ಸರ್ ತಮ್ಮ ತಂದೆ ತಾಯಿ ಹೆಸರು ಸರ್ ನನ್ನ ತಂದೆ ಬಂದು ಮೂಡಲಿಗೆರೆ ಅಂತ ಹೇಳಿ ತಾಯಿ ಗಂಗಮ್ಮ ಅಂತ ಹೇಳಿ ಸರ್ ತಾವು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಸರ್ ನಾವು ಒಟ್ಟು 6 ಜನ 4 ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ತಾವು ಎಷ್ಟು ನೀವು ನಾನು ಕೊನೆಯವನು ತಮ್ಮ ವಿದ್ಯಾಭ್ಯಾಸ ಏನಾಗಿದೆ ಸರ್ ನಂದು ವಿದ್ಯಾಭ್ಯಾಸ ಡಿಎಫ್ಎ ಡಿಪ್ಲೊಮಾ ಇನ್ ಫೈನ್ ಆರ್ಟ್ ತಾವೆಲ್ಲ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ನಂದು ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರು ಸರ್ ಸರ್ ಈ ಬಾರಿ ಚುನಾವಣೆಯಲ್ಲಿ ತಾವು ಗೆದ್ದಿರೋದು ಯಾವ ರೀತಿ ಸಂತೋಷ ತಂದಿದೆ ಸರ್ ನಮಗೆ ಬಹಳ ಸಂತೋಷ ಆಗಿದೆ ಯಾಕೆಂದ್ರೆ ನಾವು ಗ್ರಾಮ ಪಂಚಾಯತಿ ಇದಾಲ್ಲೇ 3ನೇ ಸಾರಿ ನಾನು ಕಂಟೆಸ್ಟ್ ಮಾಡ್ತಾ ಇದೀನಿ ಮೊದಲನೇ ಬಾರಿ ಕಂಟೆಸ್ಟ್ ಮಾಡಿ ನಾವು ಒಂದೇ ಪಾರ್ಟಿ ಅವರು ಅನ್ನತರ ಇದ್ದು ಅದನ್ನೆಲ್ಲ ಒಂದು ಮ್ಯೂಚುವಲ್ ಮಾಡ್ಕೊಂಡು ಬಿಟ್ ಕೊಟ್ಟಿದ್ವಿ ಎರಡನೇ ಬಾರಿ ಮತ್ತೆ ಕಂಟೆಸ್ಟ್ ಮಾಡಿ ನನ್ನ ವಿರುದ್ಧ ಮುದ್ದನ್ಮೇಗೌಡರು ಬೊಮ್ಮಾಯಿದವರು ನನ್ನ ಸ್ನೇಹಿತರೆ ಆದರೂ ರಾಜಕೀಯವಾಗಿ ವಿರೋಧಿಗಳು ಅವರು ಕಂಟೆಸ್ಟ್ ಮಾಡಿದ್ರು ಅವರು ಗೆದ್ದಿದ್ರು ಆ ಸಂದರ್ಭದಲ್ಲಿ ಅವರು ಎಂಪಿ ಕೂಡ ಇದ್ದರು ಮುದ್ದನ್ಮೇಗೌಡರು ಹಾಗಾಗಿ ಅವರು ಗೆದ್ದಿದ್ರು ಈ ಬಾರಿನೂ ಅವರು ಅವರು ನನ್ನ ವಿರುದ್ಧ ಮತ್ತೆ ಇನ್ನು ಒಂದಿಬ್ಬರು ಮೂವರೆಲ್ಲ ನಮ್ಮ ವಿರುದ್ಧ ಕಂಟೆಸ್ಟ್ ಮಾಡಿದ್ರು ಅವರ ವಿರುದ್ಧ ನಾನು ಆ ಮೂರು ಜನರ ವಿರುದ್ಧ ಅತಿ ಹೆಚ್ಚು ಮತವನ್ನು ತಾಂಡು ಜಯಶೀಲರಾಗಿದ್ದೀನಿ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಸ್ಪರ್ಧೆ ಮಾಡಿದ್ರಿ ಇಡಗೂರು ಗ್ರಾಮ ಪಂಚಾಯತಿ ಬೋರ್ಪಳ್ಳಿ ಗ್ರಾಮದಿಂದ ನಾನು ಆಯ್ಕೆ ಆಗಿದ್ದೀನಿ ಸರ್ ತಾವು ಈ ಸಲ ಎಷ್ಟು ಮತಗಳನ್ನು ಪಡೆದಿದ್ರಿ ಸರ್ ಟೋಟಲ್ 253 ಮತಗಳನ್ನು ಪಡೆದಿದ್ದೀನಿ ಸರ್ ಅಂತರ ಎಷ್ಟು ಇತ್ತು 53 ಸರ್ ಸರ್ ತಾವು ರಾಜಕೀಯಕ್ಕೆ ಬಂದ ಉದ್ದೇಶ ಏನು ಸರ್ ನಾನು ಆಕ್ಚುಲಿ ಒಬ್ಬ ವ್ಯಾಪಾರಿ ಬೆಂಗಳೂರಿನಲ್ಲಿ ಉದ್ಯಮಿ ಕೂಡ ನಾನು ನನಗೆ ಊರ್ ಕಡೆ ಬರ್ತಾ ಹೋಗ್ತಾ ಸ್ವಲ್ಪ ನನಗೆ ಜನರಿಗೆ ಒಂದಷ್ಟು ನಮ್ಮ ಕೈಲಾದಷ್ಟು ಅನುಕೂಲ ಮಾಡಬೇಕು ಅನ್ನೋದು ಮೊದಲಿಂದನೂ ಆಸೆ ಅದರಲ್ಲೂ ನಾವು ಊರ್ ಕಡೆ ಓಡಾಡ್ತಾ ಇದ್ದಾಗ ಇಲ್ಲಿ ನಮ್ಮ ಜನರಿಗೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾನು ರಾಜಕಾರಣ ಮಾಮೂಲಿ ಒಂದು 15 ವರ್ಷದಿಂದ ಕೃಷ್ಣಪುರ ಹಿಂದೆ ನಮ್ಮ ಜೆ ಡಿ ಎಸ್ ಪಾರ್ಟಿನಲ್ಲಿ ಗುರುತಿಸ್ಕೊಂಡು ಓಡಾಡಿಕೊಂಡು ಬಂದಿದ್ದೆ ಲಾಸ್ಟ್ ಬಾರಿ ನನ್ನ ಶ್ರೀಮತಿಯವ್ರನ್ನ ಕೂಡ ಎ ಪಿ ಎಂ ಸಿನಲ್ಲಿ ಕಂಟೆಸ್ಟ್ ಮಾಡಿದರು ಅದರಲ್ಲಿ ನಾವು ಸೋಲನ್ನು ಕಂಡಿದ್ವಿ ಸೊ ಈಗ ಹಾಗಾಗಿ ನಾನು ರಾಜಕಾರಣನ ಸ್ವಲ್ಪ ಸೇವೆ ಮಾಡಲಿಕ್ಕೆ ಅಂತಲೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ನನಗೆ ವ್ಯಾಪಾರ ಇದೆ ಜೊತೆ ನಾನು ರೈತರ ಮಗ ವ್ಯವಸಾಯ ಕೂಡ ಮಾಡ್ತೀನಿ ತಾವು ಪ್ರಥಮ ಬಾರಿ ರಾಜಕೀಯಕ್ಕೆ ಬಂದಿದ್ದ ಇಲ್ಲ ಮುಂಚೆ ಕುಟುಂಬದಲ್ಲಿ ಯಾರಾದರೂ ಭಾಗವಹಿಸಿದ್ರ ಸರ್ ಇಲ್ಲ ಸರ್ ನಮ್ಮಲ್ಲಿ ರಾಜಕಾರಣದಲ್ಲಿ ಅಂತ ಏನಿಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಸ್ವಲ್ಪ ರಾಜಕಾರಣಕ್ಕೆ ಅವ್ರೇನು ಅಂತ ಸೀರಿಯಸ್ ಆಗಲ್ಲ ಇಲ್ಲಿ ಯಾವುದೇ ಚುನಾವಣೆ ನಡೆದ್ರೆ ಸ್ವಲ್ಪ ಅವರು ಕೂಡ ಓಡಾಡ್ತಿದ್ರು ನಮ್ಮ ಗ್ರಾಮದಲ್ಲಿ ಅದು ಬಿಟ್ಟರೆ ನಮ್ಮಲ್ಲಿ ಆ ಥರ ಯಾರು ಏನು ನಮ್ಮ ಕುಟುಂಬದಿಂದ ರಾಜಕಾರಣದಲ್ಲಿ ಯಾರು ಏನಿಲ್ಲ ಸರ್ ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲಾದರೂ ಸಮಾಜ ಸೇವೆಯಲ್ಲಿ ತೊಡಗಿದ್ರೆ ಸರ್ ಅದು ಸಾಕಷ್ಟು ನಮ್ಮ ಕೈಲಾದ ಮಟ್ಟಿಗೆ ಸಣ್ಣ ಪುಟ್ಟ ದೊಡ್ಡ ದೊಡ್ಡದಲ್ಲ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈ ಸರ್ಕಾರಿ ಶಾಲೆಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಅಲ್ಲಿ ಬಡ ಮಕ್ಕಳಿಗೆ ಊಟದ ತಟ್ಟೆ ಕೊಡಿಸ್ತಕ್ಕಂಥದ್ದು ಆಮೇಲೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಅನ್ನದಾನಕ್ಕೆ ಆಮೇಲೆ ವಿದ್ಯಾಭ್ಯಾಸಕ್ಕೆ ಸಣ್ಣ ಪುಟ್ಟ ಪುಸ್ತಕಗಳನ್ನು ಕೊಡಿಸ್ತಕ್ಕಂಥದ್ದು ಅದನ್ನೆಲ್ಲ ನಾನು ಮಾಡ್ಕೊಂಬಂದಿದ್ದೀನಿ ತಾವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಜೆ ಡಿ ಎಸ್ ಪಕ್ಷದಲ್ಲಿ ತಾವು ರಾಜಕೀಯ ಗುರುವಾಗಿ ಯಾರನ್ನು ನೋಡಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನನಗೆ ಮೊದಲನೇ ಗುರು ಈಗ ಜೆ ಡಿ ಎಸ್ ನಲ್ಲಿ ಎಂ ಟಿ ಕೃಷ್ಣಪ್ಪನವರು ನಾವು ದೇವೇಗೌಡರನ್ನ ನಮ್ಮ ಅವ್ರನ್ನು ಕೂಡ ಗುರುಗಳಾಗಿ ನಾವು ನೋಡ್ತೀವಿ ಸರ್ ಈ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ಗುರುಗಳಾದಂತ ಎಂ ಟಿ ಕೃಷ್ಣಪ್ಪ ಅವ್ರ ಬಗ್ಗೆ ಏನ್ ಅಭಿಪ್ರಾಯ ತಿಳಿಸ್ತೀರಾ ಮತ್ತೆ ಅವ್ರದ್ದು ಏನ್ ಗುಣ ಇಷ್ಟ ಆಗುತ್ತೆ ಅವ್ರದ್ದು ಏನೋ ಒಂದು ಸಿದ್ಧಾಂತವನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಸರ್ ಸರ್ ಅವರು ನೇರ ನೋಡಿ ಯಾವುದೇ ವಿಚಾರವಾಗಿ ಯಾವುದೇ ಕಾರ್ಯಕರ್ತರಿಗಾಗ್ಲಿ ಮತದಾರರಿಗಾಗ್ಲಿ ಸುಳ್ಳು ಭರವಸೆಯನ್ನು ಕೊಡಲ್ಲ ನೇರವಾಗಿ ಹೇಳ್ತಾರೆ ಆಗುತ್ತೆ ಆಗಲ್ಲ ಅನ್ನೋದನ್ನ ಅದು ನನಗೆ ಬಹಳ ಇಷ್ಟ ಆಗ್ತದೆ ಬೇರೆ ರಾಜಕಾರಣಿಗಳ ತರ ನಾನು ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಆ ನಡೆಯೋ ಮಾಡ್ಕೊಡ್ತೀನಿ ಅವೆಲ್ಲ ಏನಿಲ್ಲ ಆಗಲ್ಲ ಆಗಲ್ಲ ಆಗುತ್ತೆ ಆಗುತ್ತೆ ನೇರ ನೋಡಿ ಆಮೇಲೆ ಅವರು ಯಾವ ಒಂದು ಸಾರಿ ಯಾವ್ದನ್ನಾರು ಒಪ್ಕೊಂಡ್ಮೇಲೆ ಅದು ಏನಾರಾಗ್ಲಿ ಶತಾಯ ಗತಾಯ ಮಾಡ್ತಾರೆ ಅದು ಅವರು ಗುಣಗಳಲ್ಲಿ ನನಗೆ ಬಹಳ ಇಷ್ಟ ಸರ್ ಮತ್ತೆ ನಿಮ್ಮ ರಾಜಕೀಯ ಗುರುಗಳಾದಂತ ಎಂ ಟಿ ಕೃಷ್ಣಪ್ಪ ಅವರಿಗೆ ಮತ್ತೆ ದೇವೇಗೌಡರಿಗೆ ದೇವರಲ್ಲಿ ತಾವು ಪ್ರಾರ್ಥನೆ ಮಾಡೋದಾದ್ರೆ ಏನಂತ ಕೇಳ್ಕೊತೀರಾ ಸರ್ ನನಗೆ ದೇವೇಗೌಡರು ಇನ್ನೊಂದಷ್ಟು ವರ್ಷ ಆಯುಸ್ಸು ಆರೋಗ್ಯ ಕೊಟ್ಟು ಅವರು ಮತ್ತೊಮ್ಮೆ ರಾಷ್ಟ್ರಪತಿ ಆಗಬೇಕು ಅನ್ನೋದು ನನ್ನ ಆಸೆ ನಮ್ಮ ಎಂ ಟಿ ಕೃಷ್ಣಪ್ಪನವರು ಈ ಬಾರಿ ಗೆಲುವನ್ನ ಕಂಡು ಸಚಿವರಾಗಿ ನಮ್ಮ ಕ್ಷೇತ್ರಕ್ಕೆ ಒಂದಷ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಿ ನಮ್ಮ ಸಿ ಎಸ್ ಪುರ ಹೋಬಳಿನ ತಾಲೂಕಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್ ಈಗಿನ ಕಾಲದ ರಾಜಕೀಯಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಬೇಕಾ ಸರ್ ಇಲ್ಲ ರಾಜಕೀಯ ಅನುಭವ ಇದ್ರೆ ರಾಜಕೀಯ ಮಾಡ್ಬೋದಾ ಸರ್ ಸರ್ ವಿದ್ಯಾಭ್ಯಾಸ ಇವತ್ತು ಬೇಕೇ ಬೇಕು ಯಾಕೆ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಜಾಸ್ತಿ ಇರೋದ್ರಿಂದ ವಿದ್ಯಾಭ್ಯಾಸ ಇಲ್ಲದೆ ಯಾವುದು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ
ಪ್ರತಿಯೊಂದು ಕೂಡ ಇವತ್ತು ಯಾವುದೇ ರೀತಿಯ ಒಂದು ಬರವಣಿಗೆ ಇಲ್ಲದೆ ಓದು ಇಲ್ಲದೆ ರಾಜಕಾರಣ ಮಾಡತಕ್ಕಂತ ಸಂದರ್ಭ ಇಲ್ಲ ಇವತ್ತು ಬೇಕೇ ಬೇಕು ವಿದ್ಯಾಭ್ಯಾಸ ಇಲ್ಲದೆ ರಾಜಕಾರಣ ನನ್ನ ಪ್ರಕಾರ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದೇ ನಮ್ಮ ಏನೋ ನಮ್ಮ ಅದೃಷ್ಟದ ಮೇಲೆ ಅಥವಾ ನಮ್ಮ ಹಿಂದೆ ಯಾರೋ ತಂದೆನೋ ಅವರು ಇದರ ಮೇಲೆ ನಾವು ಗೆಲ್ಲಬಹುದು ಬಟ್ ಜನರಿಗೆ ನಾವೇನಾದರೂ ಒಂದಷ್ಟು ಕೆಲಸಗಳನ್ನು ಮುಟ್ಟಬೇಕು ಅಂದಾಗ ಅಥವಾ ಅವರ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅದಕ್ಕೆ ಬೇಕಾದಂತ ಸರ್ಕಾರದ ಯಾವುದೇ ಅನುದಾನ ಇರಬಹುದು ಇಲ್ಲ ಯಾವುದೇ ಕಾರ್ಯಕ್ರಮಗಳು ಇರಬಹುದು ಅಥವಾ ಸರ್ಕಾರದಲ್ಲಿ ಸಂಬಂಧಪಟ್ಟಂತ ನಮಗೆ ಸಂಬಂಧಪಟ್ಟಂತ ಯಾವುದೇ ಇಲಾಖೆಗಳ ಬಗ್ಗೆ ತಿಳ್ಕೊಳ್ಳತಕ್ಕಂತದ್ದು ಇದೆಲ್ಲ ವಿದ್ಯಾಭ್ಯಾಸ ಇದ್ದಾಗ ನಮಗೆ ಒಂದಷ್ಟು ಅನುಕೂಲ ಆಗ್ತದೆ ವಿದ್ಯಾಭ್ಯಾಸ ಇಲ್ಲ ಅಂದಾಗ ಏನಾಗ್ತದೆ ಯಾವುದೋ ಬಲವಂತಕ್ಕೆ ನಾವು ರಾಜಕಾರಣಕ್ಕೆ ಹೋಗಿರ್ತೀವಿ ಏನೋ ಸುಮ್ಮನೆ ಸೈನ್ ಮಾಡ್ದೋ ಅವರೇನೋ ಹೇಳಿದ್ರು ಓದೋ ಬಂದೋ ಕೂತೋ ಅನ್ನಂಗಾಗುತ್ತೆ ಜನರಿಗೆ ಸೇವೆ ಮಾಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸರ್ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಅಂತಲ್ಲ ಎಲ್ಲಾ ಕ್ಷೇತ್ರ ರಾಜಕೀಯ ಕ್ಷೇತ್ರದಲ್ಲಿ ಯುವಕರು ಜಾಸ್ತಿ ಪ್ರವೇಶ ಕೊಡ್ತಿದ್ದಾರೆ ತಾವು ಹಿರಿಯರಾಗಿ ಯುವಕರಿಗೆ ಯಾವ ರೀತಿ ರಾಜಕೀಯ ಮಾಡಬೇಕು ಅಂತ ಹೇಳಿ ಬುದ್ಧಿ ಮಾರ್ಗದರ್ಶನ ಹೇಳ್ತೀರಾ ಸರ್ ಸರ್ ಇವತ್ತು ಯುವಕರೆಲ್ಲ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅದು ಬಹಳ ಸಂತೋಷದ ವಿಚಾರ ಯಾಕೆ ಅಂತಂದ್ರೆ ಇವತ್ತಿನ ಯುವಕರು ಸಾಮಾನ್ಯವಾಗಿ ಕನಿಷ್ಠ ಪಕ್ಷ ಎಸ್ಎಸ್ಎಲ್ಸಿ ಆದರೂ ಪಾಸ್ ಮಾಡ್ಕೊಂಡಿರ್ತಾರೆ ಅದು ಒಂದು ದೊಡ್ಡ ಸಂತೋಷದ ವಿಚಾರ ವಿದ್ಯಾಭ್ಯಾಸ ಬೇಕಾಗಿರೋದ್ರಿಂದ ಅವರಿಗೆಲ್ಲ ವಿದ್ಯಾಭ್ಯಾಸ ಇದೆ ಬಟ್ ಏನಾಗಿದೆ ಅಂದ್ರೆ ಇವತ್ತು ಯುವಕರು ಸ್ವಲ್ಪ ದಾರಿ ತಪ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಅವ್ರು ಏನಾಗಿದೆ ಅಂತ ಅಂದ್ರೆ ಆಸೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಆಸೆಗಳು ಅಂತ ಅಂದ್ರೆ ನಾನು ಹೇಳೋದು ರಾಜಕಾರಣಕ್ಕೆ ಬಂದ್ಮೇಲೆ ನಾವು ಉತ್ತಮವಾದ ಅಧಿಕಾರ ಕೊಡಬೇಕು ಇನ್ನು ಹೆಚ್ಚಿನ ಸ್ಥಾನವನ್ನ ಒಳ್ಳೆ ಸ್ಥಾನ ಈಗ ಗ್ರಾಮ ಪಂಚಾಯತಿ ಗೆದ್ದ ಮೇಲೆ ಅಧ್ಯಕ್ಷ ಆಗೋದು ಅಥವಾ ಮುಂದೆ ತಾಲೂಕ್ ಪಂಚಾಯತ್ ಈ ತರದ್ ಇರ್ಬೇಕು ಅದನ್ನ ಬಿಟ್ಟು ಹಣ ಗಳಿಸ್ಲಿಕ್ಕೆ ಬರೋದು ಈ ತರದ್ದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಿಸ್ಗೈಡ್ ಆಗ್ತಾ ಇದೆ ಯುವಕರಿಂದ ಅಂತ ನನ್ನ ಅನಿಸಿಕೆ ಇವತ್ತು ನಾನು ಹೇಳ್ತೀನಿ ಅಂತಲ್ಲ ಇವತ್ತು ಸಮಾಜ ಹಾಗೆ ಇದೆ ಒಂದಷ್ಟು ಆದ್ರೆ ಬಟ್ ಒಂದು ಮಟ್ಟಕ್ಕೆಲ್ಲೋ ಯುವಕರು ಅದನ್ನ ನಾನು ತೊಡೆದಾಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯುವಕರು ಬರಬೇಕು ಬಟ್ ಈ ಏನ್ ಕಾನ್ಸೆಪ್ಟ್ ಇದೆ ಸೇವೆ ಮಾಡೋದು ಮತ್ತೆ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸ್ತಕ್ಕಂಥದ್ದಾಗಬೇಕು ಅದನ್ನ ಬೇರೆ ರೀತಿ ಮಿಸ್ಯೂಸ್ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಸರ್ ಬಡ ಜನರಿಗೆ ರೈತರಿಗೆ ಕೆಲವು ಸರ್ಕಾರದಿಂದ ಅನುದಾನಗಳು ಬರ್ತವೆ ಕೃಷಿ ಇಲಾಖೆಯಿಂದ ಇಂಗುಗುಂಡಿ ಆಮೇಲೆ ಪಶುಸಂಗೋಪನೆ ಸಾಲ ಮೇಕೆ ಶೆಡ್ಡಿಗೆ ಸಾಲ ಆಮೇಲೆ ಅರಣ್ಯ ಇಲಾಖೆಯಿಂದ ಸಸಿ ನಡೆಸೋದಾಗಿರ್ಬೋದು ಅಂಗವಿಕಲರ ವೇತನ ವಿಧವಾ ವೇತನ ವಯಸ್ಸಾದಾಯ ಪಿಂಚಣಿ ತಾವು ಅವ್ರಿಗೆ ರೈತರಿಗೆ ಒಂದ್ ಸ್ವಲ್ಪ ಎಜುಕೇಶನ್ ಕಮ್ಮಿ ಇರೋದ್ರಿಂದ ಅನುದಾನ ಪಡೆಯಕ್ ಬರಲ್ಲ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ನಿಮ್ಮ ಗ್ರಾಮಗಳಿಗೆ ಅವ್ರಿಗೆ ಜನಗೆ ಅವನ್ನ ಕೊಡಿಸ್ತಾ ಇದ್ದೀರಾ ಬೆಂಬಲ ನೀಡ್ತಾ ಇದ್ದೀರಾ ಸರ್ ನಾನು ನನ್ನ ಕೈಲಾದ ಮಟ್ಟಿಗೆ ಈಗ ನಮ್ಮ ಗ್ರಾಮದಲ್ಲಿ ನಾವೀಗ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತೀವಿ ನಮ್ಮ ಗ್ರಾಮದಲ್ಲಿ ವಿಧವಾ ವೇತನ ಮಾಡಿಸ್ತಾ ಇದ್ದೀನಿ ನಾವು ವಿಧವಾ ವೇತನ ಆಗ್ಲಿ ಅಥವಾ ವಯಸ್ಕರ ವೇತನ ಆಗ್ಲಿ ಯಾವುದೇ ರೀತಿ ಅವರಿಂದ ಹಣ ಪಡೆದೆ ನೇರವಾಗಿ ನಿಧಾನ ಆದ್ರೂ ಮಾಡಿಸ್ಕೊಡ್ತಾ ಇದ್ದೀವಿ ಆಮೇಲೆ ನೀವು ಹೇಳಿದ್ರೆ ಅನುದಾನಗಳು ಈ ಅನುದಾನಗಳು ಸಾಕಷ್ಟು ಅನುದಾನ ಬರುತ್ತೆ ಗ್ರಾಮ ಪಂಚಾಯತಿ ಇವತ್ತು ದೊಡ್ಡ ಮಟ್ಟದ ಕೆಲಸಗಳಲ್ಲಿ ಸಣ್ಣ ಮಟ್ಟದಲ್ಲಿ ಸುಮಾರು ಅನುದಾನಗಳಿದೆ ಅದನ್ನ ನನ್ನ ಕೈಲಾದ ಮಟ್ಟಿಗೆ ಈಗ ಕೃಷಿ ನೀವು ಹೇಳಿದ್ರೆ ಕೃಷಿ ಹೊಂಡಗಳಿರ್ಬೋದು ಬದು ಆಗ್ತಕ್ಕ ಬದು ನಿರ್ಮಾಣ ಇರ್ಬೋದು ಕುರಿ ಶೆಡ್ ಇರ್ಬೋದು ಈ ತರದ್ದು ಸಾಕಷ್ಟು ನಾನು ಒಂದಷ್ಟು ಜನಕ್ಕೆ ಹೇಳ್ತೀನಿ ಆಮೇಲೆ ಎರೆಹುಳು ಗೊಬ್ಬರದ್ದು ತೊಟ್ಟಿ ಇರ್ಬೋದು ಈ ತರದನ್ನೆಲ್ಲ ನಾನು ಕೂಡ ಹೇಳ್ತೀನಿ ಆಮೇಲೆ ಅದಕ್ಕೇನ್ ಬೇಕೋ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಇದ್ರು ಕೂಡ ನಾನು ಒಂದಷ್ಟು ತಿಳುವಳಿಕೆ ಹೇಳಿ ಆಮೇಲೆ ನಮ್ಮ ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರಿಗ ಆ ಕೇಪಬಲ್ ಇದೆ ಮಾಡ್ಲಿಕ್ಕೆ ಅಂತವ್ರಿಗೆ ನಾನು ಮಾಡಿಸ್ಕೊಡ್ತಾ ಇದ್ದೀನಿ ಸರ್ ಮಾಡ್ತಾ ಇದಾರೆ ಕೆಲವರು ಬಟ್ ಇಲ್ಲೇನಾಗಿದೆ ಅಂತ ಅಂದ್ರೆ ಮೊದಲಿನಿಂದ ಒಂದಷ್ಟು ತಪ್ಪುಗಳು ನಡೆದ್ಬಿಟ್ಟಿದೆ ಏನಾಗಿದೆ ಅಂದ್ರೆ ಯಾವ್ದಾರ ಅನುದಾನ ಬರುತ್ತೆ ಅಂದ್ರೆ ಸುಮ್ಮನೆ ಅದನ್ನ ನಂಗೆ ತೋರಿಸ್ದಂಗೆ ಮಾಡಿ ಅನುದಾನ ತಗೊಳ್ಳೋದು ಅನ್ನೋ ತರ ಆಗ್ಬಿಟ್ಟಿದೆ ಅದು ಆಗ್ಬಾರ್ದು ಕೆಲಸ ಆಗ್ಬೇಕು ಯಾರು ಪ್ರಾಮಾಣಿಕವಾಗಿ ಅದನ್ನು ಉಪಯೋಗಿಸ್ಕೊತಾನೆ ಅವನಿಗೆ ಮಾಡ್ಬೇಕು ಅದು ಇಲ್ಲಿ ಏನಾಗಿದೆ ಈ ಪ್ರೆಸೆಂಟ್ ನಡೀತಾ ಇದೆ ಅಧಿಕಾರಿಗಳು ಮತ್ತೆ ಒಂದಷ್ಟು ಜನ ನಮ್ಮ ತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅದನ್ನ ಮಿಸ್ಗೈಡ್ ಮಾಡಿ ಒಂದಷ್ಟು ತಪ್ಪುಗಳನ್ನ ಮಾಡ್ತಾ ಇದಾರೆ ಆಮೇಲೆ ಇಲ್ಲಿ NREG ಬಹಳ ಮುಖ್ಯವಾಗಿ ನಮ್ಗೆ ತುಂಬಾ ಅನುಕೂಲ ಇದೆ ರೈತರಿಗೆ ಎಸ್ಪೆಷಲಿ ಬಟ್ ಅದನ್ನ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ತಲುಪಿಸ್ತಾ ಇಲ್ಲ ಅದನ್ನ ನಾವು ಸದಸ್ಯರುಗಳಾಗಿ ಒಂದಷ್ಟು ಸರಿಯಾದ ರೀತಿಯಲ್ಲಿ ರೈತರಿಗೆ ತಲುಪಿಸ್ಬೇಕು ಅದನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಮ್ಮ ಪಂಚಾಯತಿನಲ್ಲಿ ಈ ಕೆಲವೊಂದು ಕೃಷಿ ಹೊಂಡದ ವಿಚಾರಗಳಿರ್ಬೋದು ಈ ತರದೆಲ್ಲ ನಾನು ಸಾಕಷ್ಟು ಚರ್ಚೆ ಮಾಡಿದ್ದೀನಿ ಆಮೇಲೆ ಈಗ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಅಲ್ಲೂ ಕೂಡ ಒಂದ್ ಎರಡು ಮೂರು ನೀವು ಕೇಳ್ಕೊಂಡ್ರು ಗೊತ್ತಾಗುತ್ತೆ ಒಂದಷ್ಟು ಕಾರ್ಯಕ್ರಮಗಳು ಬಂದಿದ್ದ ಈ ಅಧಿಕಾರಿಗಳು ನಮಗೂ ಮುಟ್ಟಿಸಲ್ಲ ರೈತರಿಗೂ ಮುಟ್ಟಿಸಲಿಲ್ಲ ಕಾರ್ಯಕ್ರಮ ಇಂಥದ್ದಿದೆ ನೀವು ಮಾಡಿ ಅಂತಾನೆ ಹೇಳೋದಿಲ್ಲ
ನಾವು ಅದನ್ನ ಬೇರೆ ಪಂಚಾಯತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅದರದೆಲ್ಲ ನಾನು ನೋಡ್ಕೊಂಡು ಬಂದು ನಮ್ಮ ಪಂಚಾಯತಿಯಲ್ಲಿ ಡಿಸ್ಕಷನ್ ಮಾಡಿ ಇದು ಈಗ ಬಂದಿದೆ ನಮ್ಮಲ್ಲಿ ಹಾಕಿಲ್ಲ ಇದನ್ನ ಕೊಡಿ ಅಂತ ಹೇಳಿ ನಾನು ಅದನ್ನ ಅದಷ್ಟು ಒಂದಷ್ಟುನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಬಟ್ ನಮ್ಮ ಪಂಚಾಯತಿಯಲ್ಲಿ ವೈಯಕ್ತಿಕವಾಗಿ ಒಂದಷ್ಟು ತೊಂದ್ರೆ ಹಿಂದೆ ಇದ್ದಾರಲ್ಲ ಅದನ್ನ ಒಂದು ಹಿಡಿತ ತಗೊಂಡ್ಬಿಟ್ಟು ಅದನ್ನ ಜನರಿಗೆ ತಲುಪಲಿಕ್ಕೆ ಬಿಡ್ತಾ ಇಲ್ಲ ಬಟ್ ನಾವು ನಮ್ಮ ಕೈಲಾದ ಮಟ್ಟಿಗೆ ಪ್ರಯತ್ನ ಮಾಡಿ ತಲುಪಿಸ್ತಾ ಇದೀವಿ ಮುಂದಿನ ದಿನದಲ್ಲಿ ಕೃಷ್ಣಪ್ಪನವರು ಏನಾದ್ರು ಶಾಸಕರಾದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅವರ ನಮಗೆ ಬೆಂಬಲದೊಂದಿಗೆ ರೈತರಿಗೆ ನೇರವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಸರ್ ನಿಮ್ಮ ಊರಿನಲ್ಲಿ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಶುದ್ಧ ಘಟಕ ಏನಾದರೂ ಆಗಿದೆ ಸರ್ ಶುದ್ಧ ಘಟಕ ಆಗಿದೆ ಅದು ಕೃಷ್ಣಪ್ಪನವರ ಕಾಲದಲ್ಲೇ ಬರೆಸಿದ್ದು ಎಂಪಿ ಅವರ ಗ್ರ್ಯಾಂಟ್ ಒಂದು ಬರುತ್ತೆ ಆ ಗ್ರ್ಯಾಂಟ್ ನಲ್ಲಿ ಅದೊಂದು ಆಗಿದೆ ಅದು ಮುದ್ದಮ್ಮೇಗೌಡರು ಎಂಪಿ ಆಗಿದ್ರು ಆ ಸಂದರ್ಭದಲ್ಲಿ ಆಗಿದೆ ಆಮೇಲೆ ಈ ಮುಖ್ಯ ರಸ್ತೆಗಳನ್ನೆಲ್ಲ ಕೃಷ್ಣಪ್ಪನವರ ಕಾಲದಲ್ಲೇ ಒಂದಷ್ಟು ಮಾಡಿದ್ರು ಅದೆಲ್ಲ ಒಂದಷ್ಟು ಆಗಿದೆ ಆಮೇಲೆ ನಮ್ಮಲ್ಲಿ ಸ್ವಚ್ಛತೆಗೆ ಇರೋದ್ರಲ್ಲಿ ಒಂದು ಚೆನ್ನಾಗಿದೆ ಸರ್ ಆಮೇಲೆ ನಮ್ಮಲ್ಲಿ ನೀರು ಅಷ್ಟೇ ಚೆನ್ನಾಗಿದೆ ಅದನ್ನು ನಾವು ನಮ್ಮ ಕೈಲಾದ ಮಟ್ಟಿಗೆ ನಿಭಾಯಿಸ್ತಾ ಇದ್ದೀವಿ ಎಷ್ಟು ದಿನಗಳಲ್ಲಿ ಈಗೊಮ್ಮೆ ಸ್ವಚ್ಛತೆ ಗೊಳಿಸ್ತಾ ಇದ್ದೀರಾ ಸರ್ ಸರ್ ಸ್ವಚ್ಛತೆ ನಾವು ಆಕ್ಚುಲಿ ಈಗ ನಮ್ಮ ಪಂಚಾಯತಿ ಅಂತಲ್ಲ ಎಲ್ಲಾ ಪಂಚಾಯತಿಯಲ್ಲೂ 15 ಫೈನಾನ್ಸ್ ನಲ್ಲಿ ಹಣ ತುಂಬಾ ಕಡಿಮೆ ಬರ್ತಾ ಇದೆ ಎಷ್ಟು 34 ಲಕ್ಷನ ಏನೋ ಕೊಡ್ತಾ ಇದ್ದಾರೆ ಅದರಲ್ಲಿ ಕುಡಿಯ ನೀರು ಒಂದಷ್ಟು ತೆಗಿಬೇಕು ವೇತನಕ್ಕೆ ಒಂದಷ್ಟು ತೆಗಿಬೇಕು ಎಲ್ಲ ತೆಗೆದು ನಮ್ಗೆ ಏನು ಕೊಡೋದಿಲ್ಲ ಸರ್ ಹೇಳ್ಬೇಕು ಅಂದ್ರೆ ಅದರಲ್ಲೂ ಒಂದು 3 ತಿಂಗಳು 6 ತಿಂಗಳಿಗೆ ಒಂದ್ಸರಿ ಸ್ವಲ್ಪ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಸರ್ ತಾವು ರಾಜಕೀಯ ಹೊರತುಪಡಿಸಿ ಎಲ್ಲಾದರೂ ಸಂಘ ಸಂಸ್ಥೆಗಳನ್ನು ಗುರುತಿಸಿಕೊಂಡಿದ್ದೀರಾ ಸರ್ ಬೇರೆ ಸಂಘ ಸಂಸ್ಥೆ ಸರ್ ಸಂಘ ಸಂಸ್ಥೆಗಳು ಅಂದ್ರೆ ನಾನು ಇಲ್ಲಿ ಏನಂತ ಸಂಘ ಸಂಸ್ಥೆಗಳಲ್ಲಿ ನಾವು ಗುರುತಿಸಿಕೊಂಡಿಲ್ಲ ಬೆಂಗಳೂರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾನು ಒಂದಷ್ಟು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದೆ ನಮ್ಮ ಕೈಲಾದ ಮಟ್ಟಿಗೆ ಅಲ್ಲೊಂದಷ್ಟು ಸೇವೆ ಮಾಡಿದೀವಿ ಸರ್ ರಾಜಕೀಯದಲ್ಲಿ ತಮಗೆ ಮುಂದುವರೆಯಲು ಆಸಕ್ತಿ ಇತ್ತಾ ಸರ್ ಖಂಡಿತ ಆಸಕ್ತಿ ಇದೆ ನನ್ನನ್ನ ಈಗ ನಮ್ಮ ಕೃಷ್ಣಪ್ಪನವರು ಹೋಬಳಿ ಘಟಕದ ಅಧ್ಯಕ್ಷನೂ ಕೂಡ ಮಾಡಿದ್ದಾರೆ ಇನ್ನು ಮುಂದೆ ಏನಾದ್ರು ಒಳ್ಳೆ ಅವಕಾಶ ಸಿಕ್ತರೆ ಗ್ರಾಮ ಪಂಚಾಯತಿಯಿಂದ ಮುಂದೆ ಏನಾದ್ರು ಒಳ್ಳೆದ ಆತರ ಸಿಕ್ಕಿದಾಗ ಅದನ್ನ ಸಂದರ್ಭ ನೋಡಿ ನಾನು ಮುಂದೆ ಉಪಯೋಗಿಸ್ತೇನೆ ಅಧಿಕಾರಾವಧಿ ಒಂದು ವರ್ಷ ಮುಗಿತ ಬಂತು ಆ ಒಂದು ವರ್ಷದ ಅಧಿಕಾರಾವಧಿ ತಮಗೆ ತೃಪ್ತಿ ತಂದಿದೆಯಾ ಸರ್ ಇಲ್ಲ ಸರ್ ತೃಪ್ತಿ ತಂದಿಲ್ಲ ಯಾಕೆಂದ್ರೆ ನಮ್ಮ ಪಂಚಾಯತಿನಲ್ಲಿ ಈಗ ಇರ್ತಕ್ಕಂತ ಅಧ್ಯಕ್ಷ ಆಗಿರ್ಬೋದು ಅಧಿಕಾರಿಗಳು ನಾವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮಲ್ಲಿ 3 ಜನ ಪಿಡಿಒಗಳು ಚೇಂಜ್ ಆಗಿದ್ದಾರೆ ಯಾವುದೇ ಅಧಿಕಾರಿನೂ ಇಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಜೊತೆ ಸ್ಪಂದಿಸ್ತಾ ಇಲ್ಲ ನಾನು ಅದ್ರ ಬಗ್ಗೆ ಆಲ್ರೆಡಿ ಹಿಂದೆ ಇದ್ದಂತ ಒಬ್ಬರು ಸೆಕ್ರೆಟರಿ ವಿರುದ್ಧ ಹೋಗಿ ಇವರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ನಾವಿಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದೆ ಯಾಕೆಂದ್ರೆ ಅವರು ಯಾವುದೇ ರೀತಿ ಕಾರ್ಯ ಮಾಡ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ಒಂದು ಈ ಸ್ವತ್ತು ಮಾಡಬೇಕಾದ್ರೂ ಕೂಡ 2.5 ವರ್ಷ ಆಗಿದೆ ನೀವು ಹೋಗಿ ಬೇಕಾದ್ರೆ ತಗಸ್ತೋಡಿ ಪಂಚಾಯತಿಯಲ್ಲಿ ನಾನು ಇದ್ರ ವಿರುದ್ಧ ಹೋರಾಟ ಮಾಡಿದ್ದೀನಿ ಆಮೇಲೆ ಈ ಪಂಚಾಯತಿನಲ್ಲಿ ಏನಾಗಿದೆ ಅಂತ ಅಂದ್ರೆ ನಾವು ಕೋರಮ್ಮು ನಮ್ಮವರೇ ಇದ್ದೀವಿ ಬಟ್ ಅಧ್ಯಕ್ಷರು ಬಂದು ಅವರು ಕ್ಯಾಟಗರಿ ಮೇಲೆ ಆಗಿದ್ದಾರೆ ಬಟ್ ಅವರು ಇಲ್ಲಿವರೆಗೂ ನಮ್ಗೇನಂತ ಇದಾಗಿ ಸ್ಪಂದಿಸ್ತಾ ಇಲ್ಲ ಅದ್ರ ವಿರುದ್ಧ ಕೂಡ ನಾವು ಒಂದಷ್ಟು ಪಂಚಾಯತಿ ಒಳಗಡೆ ಈ ಸಭೆಗಳಲ್ಲಿ ನಾನು ಹೋರಾಟ ಮಾಡಿದ್ದೀನಿ ನಮ್ಗೇನಂತ ತೃಪ್ತಿ ತಂದಿಲ್ಲ ಸರ್ ನಿಜ ಹೇಳ್ಬೇಕು ಅಂದ್ರೆ ಸರ್ ಒಂದು ವರ್ಷ ಅಧಿಕಾರಾವಧಿ ಮುಗಿತಿ 4 ವರ್ಷ ಬಾಕಿ ಇದೆ ಆ 4 ವರ್ಷದಲ್ಲಿ ತಮ್ಮ ಗ್ರಾಮಗಳಿಗೆ ಏನೇನು ಕೆಲಸ ಮಾಡಿಸ್ಲೇಬೇಕು ಅಂತ ತಾವು ಯೋಜನೆ ಇಟ್ಕೊಂಡಿದ್ದೀರಾ ಸರ್ ನಂದು ಮೊದಲನೇ ಗುರಿ ಇರೋದು ಸರ್ ಮೋರಿಗಳು ರಸ್ತೆಗಳು ಒಂದಷ್ಟು ಆಗಿದಾವೆ ನಮ್ಮೂರಿಗೆ ಬಟ್ ಇನ್ನೂ ಒಂದಷ್ಟು ಎಲ್ಲೆಲ್ಲಿ ಇದೆ ಮಾಡಬೇಕು ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ NRAGನಲ್ಲಿ ರೈತರಿಗೆ ಆಮೇಲೆ ನಾವು ಒಂದು ವರ್ಷದಿಂದ ಈಚೆಗೆ ಬಂದ ಮೇಲೆ ಈ BJP ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೂ ಬಡ ರೈತರಿಗೆ ಯಾವುದೇ ನಿವೇಶನಗಳನ್ನು ಕೊಟ್ಟಿಲ್ಲ ಈಗ ಬಂದಿದೆ ಅದನ್ನು ಕೂಡ ಇಲ್ಲಿ ಕಿತ್ತಾಡಿಕೊಂಡು ನಮ್ಮ ಪಂಚಾಯತಿನಲ್ಲಿ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಇನ್ನು ಮುಂದಕ್ಕೆ ಹೋಗಿಲ್ಲ ನಮ್ಮ ನೋವೇನಪ್ಪ ಅಂತ ಅಂದ್ರೆ ಬಡವರಿಗೆ ಈಗ ನಾವು ಮನೆಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೃಷ್ಣಪ್ಪನವರ ಕಾಲದಲ್ಲಿ ನಾನು ಸದಸ್ಯ ಅಲ್ಲದೆ ಇದ್ರು ನಮ್ಮೂರಿಗೆ ಸುಮಾರು ಒಂದು 8-10 ಮನೆಯನ್ನ ನಾನು ಕೊಟ್ಟಿದ್ದೀನಿ ಆ ಟೈಮ್ನಲ್ಲಿ ಈಗ ನಾನು ಗೆದ್ದ ಮೇಲೂ ಕೂಡ ಒಂದು ಮನೆ ಕೊಡೋಕ್ಕಾಗಿಲ್ಲ ನಂಗೆ ಅದು ನೋವಿದೆ ಬಟ್ ಸಾಕಷ್ಟು ಜನ ನಮ್ಮಲ್ಲಿ ಮನೆಯಲ್ಲದೆ ಇರ್ತಕ್ಕಂಥ ನಿರಾಶ್ರಿತ ಇದ್ದಾರೆ ಅವ್ರಿಗೆಲ್ಲ ಕೊಡಬೇಕು ಬಟ್ ನಾವ ನಮಗೆ ಸರ್ಕಾರದಿಂದ ಕೊಟ್ಟರೆ ಅದನ್ನ 100% ಅವ್ರಿಗೆ ನಾವು ತಲುಪಿಸೋ ಪ್ರಯತ್ನ ಮಾಡ್ತೀವಿ ಇದರ ಜೊತೆಗೆ ಏನಾಗಿದೆ ಹಿಂದೆ ಒಂದಷ್ಟು ಮನೆಗಳು ನಾವು ಕೊಟ್ಟಿದ್ದನ್ನ ಈ ನಮ್ಮಲ್ಲಿರ್ತಕ್ಕಂಥ ಬಿಲ್ ಕಲೆಕ್ಟ್ರು ಆ GPS ನು ಕೂಡ ಮಾಡ್ದೇನೆ ಒಂದಷ್ಟು ಮನೆಗಳು ಪಾಪ ಪಾಯ ಆಗ್ತವ್ರು ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಈ ಅಧಿಕಾರಿ ವರ್ಗದಲ್ಲಿ ಒಂದು 8-9 ವರ್ಷದಿಂದ ಒಬ್ರು ಇಲ್ಲಿ ಬಿಲ್ ಕಲೆಕ್ಟರ್ ಇದ್ದಾನೆ ಅವನೇ ಒಂಥರ ಪಂಚಾಯತಿನ ಹಿಡಿತಕ್ಕೆ ತಗೊಂಡಿರೋ ಲೆಕ್ಕದಲ್ಲಿ ಇದ್ಕೊಂಡು ಈ ಪಂಚಾಯತಿನಲ್ಲಿ ಸಾಕಷ್ಟು ಕೆಲಸಗಳಾಗದೇ ಇರೋಕ್ಕೆ ಪಂಚಾಯತಿ ಹಿಂದುಳಿಲಿಕ್ಕೆ ಅವನೇ ಕಾರಣ ಸರ್ ಈ ಕೊರೋನಾ ಬಂದಿತ್ತು ಮಹಾಮಾರಿ ಕೊರೋನಾ ಆವಾಗ ಇಡೀ ದೇಶವೇ ಭಯದ ವಾತಾವರಣದಲ್ಲಿ ಸೃಷ್ಟಿಯಾಗಿತ್ತು ಕೆಲವು ಜನ ಸತ್ರು ಕೆಲವು ಜನ ಗುಣಮುಖರಾದ್ರು ಮಧ್ಯಮ ವರ್ಗದವರು ಜೀವನ ಮಾಡೋಕ್ಕೂ ಇಕ್ಕಟ್ಟಿಸಿಗಾಕೊಂಡ್ರು ಆ ಪರಿಸ್ಥಿತಿಯಲ್ಲಿ ನಿಮ್ಮ ಗ್ರಾಮಗಳಲ್ಲಿ ತಾವು ಯಾವ ರೀತಿ ಜಾಗೃತಿ ನೀಡಿದ್ರಿ ಜನಗಳಿಗೆ ಯಾವ ರೀತಿ ಬೆಂಬಲ ಕೊಟ್ಟಿರಿ ಸರ್
ಸರ್ ನಾನು ಈಗ ನೀವು ನಮ್ಮ ಪಂಚಾಯತಿಯಲ್ಲಿ ಹೋಗಿ ಅದರ ಬಗ್ಗೆ ತಿಳುವಳಿಕೆ ನೀವು ಪಡೆಯಬಹುದು ನಾನು ಅದರ ಬಗ್ಗೆ ಪಂಚಾಯತಿನಲ್ಲಿ ಪ್ರತಿ ಮೀಟಿಂಗ್ ಅಲ್ಲಿ ಕೂತು ಅದರ ಬಗ್ಗೆ ಚರ್ಚೆ ಮಾಡಿ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ನಾವು ಎಲ್ಲರಿಗೂ ಔಷಧಿಯನ್ನು ಸಿಂಪಡಿಸೋದಾಗ್ಲಿ ಆಮೇಲಿಂದ ಬಂದು ಸ್ಯಾನಿಟೈಸರ್ ಅನ್ನು ಕೊಡತಕ್ಕಂತದ್ದಾಗ್ಲಿ ಆಮೇಲೆ ನಾನು ಒಂದು ಬಾರಿ ಎಲ್ಲ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ನನ್ನ ಸ್ವಂತ ಹಣದಿಂದ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ಸ್ ಇದನ್ನೆಲ್ಲ ನಾನು ಅವರಿಗೆ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡಿದ್ದೀನಿ ಯಾಕೆಂದ್ರೆ ಅವರು ಪ್ರತಿ ಕ್ಷಣ ನಮ್ಮೆಲ್ಲರ ಜೀವವನ್ನು ಕಾಪಾಡಲು ಹೋರಾಟ ಮಾಡಿದ್ದಾರೆ ಅವರು ಆಶಾ ಕಾರ್ಯಕರ್ತರು ಇರಬಹುದು ಅಂಗನವಾಡಿ ಕಾರ್ಯಕರ್ತರು ಇರಬಹುದು ನಮ್ಮ ಡಾಕ್ಟರ್ ಇರಬಹುದು ನರ್ಸ್ಗಳು ಇರಬಹುದು ಇವರೆಲ್ಲ ಇವರಿಗೆಲ್ಲ ನಾನು ಅದನ್ನ ನನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ದೀನಿ ನಾವು ಎಲ್ಲರೂ ಆ ಟೈಮ್ ನಲ್ಲಿ ಒಂದಷ್ಟು ಹೋರಾಟ ಮಾಡಿದ್ವಿ ಆಮೇಲೆ ಎಲ್ಲರಿಗೂ ನಮ್ಮ ಊರಿನಲ್ಲಿ ಆಗಬಹುದು ಬೇರೆ ಊರಲ್ಲಿ ಆಗಬಹುದು ಕೋವಿಡ್ ವ್ಯಾಕ್ಸಿನ್ ಕೊಡಿಸಲಿಕ್ಕೆ ನಾವೇ ನಿಂತು ಸ್ವತಃ ಕೆಲವರು ಬರದೇ ಇದ್ದವರು ಪಾಪ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಬಂದು ನಮಗೆ ಹೇಳಿದ್ದಾರೆ ಅವಾಗ ಅಂತವರನ್ನ ಬರದೇ ಇರೋರನ್ನ ನಾವೇ ಕರ್ಕೊಂಡು ಹೋಗಿ ಅವರಿಗೆಲ್ಲ ಏನು ತೊಂದರೆ ಆಗದೆ ಎಲ್ಲ ಒಂದು ಕಡೆ ಭಯ ಅವರಿಗೆ ನಾವು ಇದನ್ನು ತಗೊಂಡ್ರೆ ಏನಾಗುತ್ತೋ ಅನ್ನೋದು ಅಂತವ್ರನ್ನ ಅಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಾವು ಅವ್ರಿಗೆ ಆ ಕೋವಿಡ್ ವ್ಯಾಕ್ಸಿನ್ ನ ಕೊಡಿಸಿ ಇವತ್ತು ಹೆಚ್ಚು ಕಡೆ ನಮ್ಮೂರಲ್ಲಿ ಆ ತರದ ಯಾವುದೇ ಒಂದು ಸಂದರ್ಭದಲ್ಲಿ ಏನು ತೊಂದರೆ ಆಗದಂಗೆ ನಮ್ಮ ಕೈಲಿ ಆದ ಮಟ್ಟಿಗೆ ನಾವು ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ ಸಂಪೂರ್ಣವಾಗಿ ಎಲ್ಲರೂ ಲಸಿಕೆ ಪಡೆದವರು ಸರ್ ನಮ್ಮೂರಲ್ಲಿ ನನ್ನ ಪ್ರಕಾರ ಈಗ ಒಂದು 99% ಲಸಿಕೆ ಪಡೆದಿದ್ದೀವಿ ಸರ್ ಏನು 1% ಮಿಸ್ ಆಗಿರಬಹುದು ಅದನ್ನ ಬೇಕಾದ್ರೆ ನಾನು ಇನ್ನು ಮುಂದೆ ಒಂದು ಒಂದು ಬಾರಿ ಚೆಕ್ ಮಾಡಿ ನೋಡಿ ಮಾಡಿಸ್ತೀನಿ ಸರ್ ತಮಗೆ ಅವಕಾಶ ಹುಡುಕಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸಾವು ಸ್ಪರ್ಧೆ ಮಾಡ್ತೀರಾ ಸರ್ ಸರ್ ಅದೇ ಹೇಳಿದ್ದಲ್ಲ ನಾನು ಖಂಡಿತವಾಗ್ಲೂ ನಾನು ಅದರ ಮುಂದೆ ಅದರ ಬಗ್ಗೆ ಆಸೆ ಇದೆ ಬಟ್ ಈ ಬಾರಿ ಏನಾಗ್ತದೆ ಅಂತ ನೋಡಿಕೊಂಡು ನಾವು ಅದನ್ನ ಮೊದಲನೇದಾಗಿ ನಮ್ಮದು ಏನಪ್ಪ ಅಂದ್ರೆ ಕೃಷ್ಣಪ್ಪ ಅವರನ್ನ ಈ ಬಾರಿ ಶಾಸಕರು ಮಾಡಬೇಕು ಆಮೇಲೆ ನಮ್ಮ ಮುಂದಿನ ಆಸೆಗಳ ಬಗ್ಗೆ ಯೋಚನೆ ಮಾಡೋಣ ಅನ್ನೋದು ನನ್ನ ಅಭಿಪ್ರಾಯ ಮುಂದೆ ಈ 2 ವರ್ಷದ ನಂತರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಕ್ಯಾಟಗರಿ ಚೇಂಜ್ ಆದ್ರೆ ಆ ಸಂದರ್ಭದಲ್ಲಿ ಅಧ್ಯಕ್ಷರದ ಏನಾದ್ರು ಅವಕಾಶ ಬಂದ್ರೆ ನಾವು ಆಗ್ಬೇಕನ್ನೋ ಒಂದು ಆಸೆ ಇದೆ ಸರ್ ಸರ್ ನಿಮ್ಮ ಗ್ರಾಮಗಳಲ್ಲಿ ಶಾಲೆ ಮತ್ತು ಅಂಗನವಾಡಿಗಳಿಗೆ ಯಾವ ರೀತಿ ಭೇಟಿ ಕೊಡ್ತಾ ಇದ್ದೀರಾ ಮತ್ತೆ ಅಲ್ಲಿ ಮಕ್ಕಳಿಗೆ ಒಂದು ಕುಂದು ಕೊರತೆ ಇರುತ್ತೆ ಶಾಲಾ ಆವರಣದ ಇರಬಹುದು ಕೊಠಡಿದಾಗಿರ್ಬೋದು ಇಲ್ಲ ಶಿಕ್ಷಕರ ಒಂದು ಕೊರತೆ ಇರುತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರ್ತಾರೆ ಆ ಸ್ಥಳಕ್ಕೆ ಬಂದಿರಲ್ಲ ಅದನ್ನೆಲ್ಲ ತಾವು ಯಾವ ರೀತಿ ಒಂದು ರಾಷ್ಟ್ರೀಯ ಹಬ್ಬ ನಾಡಹಬ್ಬಕ್ಕೆ ಪ್ರಶಸ್ತಿ ಕೊಡೋದಾಗಿರ್ಬೋದು ದಿನಾಚರಣೆ ಟೈಮಲ್ಲಿ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ತುಂಬಿಸೋದಾಗ್ಬೋದು ತಾವು ಯಾವ ರೀತಿ ಅದನ್ನ ಜಾಗೃತಿ ಬೆಂಬಲ ಎಲ್ಲ ಕೊಡ್ತಾ ಇದ್ದೀರಾ ಸರ್ ನಾನು ಈಗ ಆಲ್ರೆಡಿ ಶಾಲೆಗೆಲ್ಲ ಪ್ರತಿ ನೀವು ಹೇಳ್ದಂಗೆ ಪ್ರತಿ ಕಾರ್ಯಕ್ರಮಕ್ಕೂ ಹೋಗ್ತೇನೆ ನನ್ನ ಕೈಲಾದ ಮಟ್ಟಿಗೆ ಅಲ್ಲಿ ಸಣ್ಣ ಪುಟ್ಟ ಸೇವೆಗಳನ್ನ ಮಾಡ್ತಾ ಇದ್ದೀನಿ ಆಮೇಲೆ ಅವ್ರಿಗೆ ಏನು ಟೀಚರ್ಸ್ಗೆ ಏನಾರ ನಮ್ಮ ನಮ್ಮಿಂದ ಏನಾರ ಆಗ್ಬೇಕಾದಂತಂದಿದ್ರೆ ನಾನು ಅದನ್ನು ಮಾಡ್ಕೊಡ್ತಾ ಇದ್ದೀನಿ ಆಮೇಲೆ ಅಂಗನವಾಡಿಯಲ್ಲೂ ಅಷ್ಟೇ ಈಗ ಅವ್ರ ಅಂಗನವಾಡಿಯಲ್ಲಿ ಏನಾರು ಅವ್ರಿಗೆ ತೊಂದರೆ ಆದ್ರೆ ಪಾಪ ಅವರೆಲ್ಲ ನನ್ನಲ್ಲಿ ಬರ್ತಾರೆ ನಾನು ನನ್ನ ಕೈಲಾದ ಮಟ್ಟಿಗೆ ಅವ್ರಿಗೆ ಸೇವೆ ಮಾಡ್ತೀನಿ ಅವ್ರು ಏನಾರು ಸಣ್ಣ ಪುಟ್ಟದಿದ್ರೆ ನಾನೇನು ಅದನ್ನ ಪಂಚಾಯತಿಗೋಸ್ಕರ ವೇಟ್ ಮಾಡಲ್ಲ ನನ್ನ ಸ್ವಂತ ಇದರಿಂದಲೇ ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ ಸರ್ ಸರ್ ಈಗಿನ ಯುವ ಜನತೆಗೆ ಮತ್ತು ರೈತರಿಗೆ ಮುಂದೆ ಒಂದು ಒಳ್ಳೆಯ ಸರ್ಕಾರ ಬಂದ್ರೆ ಒಳ್ಳೇದಾಗುತ್ತೆ ಅಂದ್ರೆ ನೀವು ಯುವಕರಿಗೆಲ್ಲ ಯಾವ ಸರ್ಕಾರವನ್ನು ಬೆಂಬಲಿಸಕ್ಕೆ ತಾವು ಕರೆ ಕೊಡ್ತೀರಾ ಸರ್ ಈಗ ಆಲ್ರೆಡಿ ಈ ರಾಜ್ಯದಲ್ಲಿ ಯುವಕರಾಗ್ಲಿ ಅಥವಾ ವಯಸ್ಕರಾಗ್ಲಿ ರೈತರು ಮೊದಲನೇದಾಗಿ ರೈತರಿಗೆ ಏನಾದರೂ ಸರ್ಕಾರ ಕೊಡುಗೆ ಕೊಟ್ಟಿದೆ ಅಂದ್ರೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ಪ್ರತಿಯೊಬ್ಬರ ಬಾಯಿನಲ್ಲೂ ಇದೆ ಅದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ ಬಟ್ ಅದು ಮತವಾಗಿ ಕನ್ವರ್ಟ್ ಆಗ್ತಾ ಇಲ್ಲ ನಮ್ಮ ಪಾರ್ಟಿಗೆ ಅದೊಂದು ದೊಡ್ಡ ನೋವು ನಮಗೆ ಅದನ್ನ ಕುಮಾರಣ್ಣ ಅವರು ಮಾಡಿದ್ದಾರೆ ನಾನು ಹೇಳೋದು ಈ ಬಾರಿ ಒಂದು ಬಾರಿ ಅದರಲ್ಲೂ ಈ ನಮ್ಮ ಜನತಾದಳ ಏನಿದೆ ದೇವೇಗೌಡರ ಕಾಲದಲ್ಲಿ ಕೂಡ ರೈತರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ನೀರಾವರಿ ವಿಚಾರದಲ್ಲಿ ಹಾಗಾಗಿ ಅದ್ರ ಬಗ್ಗೆ ದೇವೇಗೌಡರಿಗೆ ಒಂದಷ್ಟು ಒಳ್ಳೆ ನಾಲೆಡ್ಜ್ ಇದೆ ಅದನ್ನ ಉಪಯೋಗಿಸ್ಕೊಂಡು ಕುಮಾರಣ್ಣ ಅವ್ರಿಗೆ ಒಂದಷ್ಟು ನಾಲೆಡ್ಜ್ ಇದೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ರೈತರಿಗೆ ಒಂದು ಒಳ್ಳೆ ಮಟ್ಟದಲ್ಲಿ ಒಳ್ಳೆಯದನ್ನ ಮಾಡ್ತಾರೆ ಈ ಸಾಲ ಮನ್ನದ ವಿಚಾರ ಇರ್ಬೋದು ಇನ್ನೂ ಒಂದಷ್ಟು ವಿಚಾರಗಳು ಈಗ ಆಲ್ರೆಡಿ ಮಾಡಿದ್ದಾರೆ ಕುಮಾರಣ್ಣ ಇದ್ದಾಗ ಯಾರೂ ಮಾಡೋಕ್ಕಾಗದೆ ಇರತಕ್ಕಂಥ ಲಾಟ್ರಿ ಮತ್ತು ಸಾರಾಯನ್ನ ನಿಷೇಧ ಮಾಡಿದ್ದಾರೆ ಅದು ನಮ್ಮ ಪಕ್ಷ ಎಲ್ಲಿವರೆಗೂ ಇತ್ತು ಅನ್ನೋದಕ್ಕಿಂತ ಇದ್ದಿದ್ದ ದಿವಸ ಎಷ್ಟು ಏನು ಮಾಡಿದ್ದೀವಿ ಜನರಿಗೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಮೇಲೆ ಸಾಲ ಮನ್ನಾನ ಇವತ್ತು ಕೇಂದ್ರ ಸರ್ಕಾರ ಕೂಡ ಮಾಡಲಿಕ್ಕಾಗಿಲ್ಲ ಅದನ್ನ ನಮ್ಮ ರಾಜ್ಯ ಸರ್ಕಾರ ಕುಮಾರಣ್ಣ ಅದರಲ್ಲೂ ಜೊತೆಯಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ಆ ಸಂದರ್ಭದಲ್ಲೂ ಎಲ್ಲ ನೋಡಿಕೊಂಡು ಮಾಡಿದ್ದಾರೆ ಅದನ್ನ ಹಾಗಾಗಿ ಕುಮಾರಣ್ಣಂಗೆ ಮುಖ್ಯಮಂತ್ರಿ ಮತ್ತೊಮ್ಮೆ ಆಗ್ಬೇಕು ಈ ರಾಜ್ಯದ ರೈತರಿಗೆ ಮತ್ತೆ ಯುವಕರಿಗೆ ಒಳ್ಳೇದಾಗಬೇಕು ಅಂದ್ರೆ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ನಮ್ಮ ಪಕ್ಷಕ್ಕೆ ಗೆಲುವಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್
ಸರ್ ಒಟ್ಟಾರೆಯಾಗಿ ನಿಮಗೆ ಗೆಲಕ್ಕೆ ಕಾರಣರಾಗಿರುವಂತ ಮತದಾರ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಅಭಿನಂದನೆ ಸಲ್ಲಿಸುತ್ತೀರಿ ಸರ್ ನಾನು ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲೇಬೇಕು ಯಾಕೆ ಅಂತ ಅಂದ್ರೆ ಅವರು ಮತ ನೀಡಿದ್ರಿಂದಲೇ ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಅವರು ಬೇರೆ ಬೇರೆ ಏನೇನೋ ನಡೆಯುತ್ತೆ ಇವತ್ತು ರಾಜಕಾರಣ ನಿಮಗೆಲ್ಲ ಗೊತ್ತೇ ಇದೆ ಅದನ್ನಷ್ಟು ನಾವು ಮಾತಾಡಲಿಕ್ಕೆ ಆಗಲ್ಲ ಆದರೂ ಕೂಡ ಇಲ್ಲಿ ನಮ್ಮೂರಿನಲ್ಲಿ ನನ್ನ ವಿರುದ್ಧ ಜನರಲ್ ಕ್ಯಾಟಗರಿಯಲ್ಲಿ ನಾ ಮೂರು ಜನ ನನ್ನ ವಿರುದ್ಧ ಸ್ಪರ್ಧಿಸಿದರು ಅಂತ ಸಂದರ್ಭದಲ್ಲೂ ನನಗೆ ಅವರಿಗಿಂತ ಅತಿ ಹೆಚ್ಚು ಮತವನ್ನ ಕೊಟ್ಟು ನನ್ನ ಗೆಲುವಿಗೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ಸದಾ ಋಣಿಯಾಗಿರ್ತೀನಿ ಋಣಿ ಅನ್ನೋದಕ್ಕಿಂತ ನಾನು ಅವರ ಸೇವೆ ಮಾಡಕ್ಕೆ ಸದಾ ಸಿದ್ಧ ಇದ್ದೀನಿ ಯಾವುದೇ ತರದ ಸೇವೆ ಆದರೂ ನನ್ನ ಮನೆ ಬಾಗಿಲಿಗೆ ಬಂದ್ರೆ ನಾನು ಅದನ್ನ ಮಾಡ್ತೀನಿ ನಾನು ಅವರ ಮನೆ ಬಾಗಿಲು ಹುಡುಕೊಂಡು ಹೋಗು ಕೂಡ ಮಾಡ್ತೀನಿ ಸರ್ ಇದೇ ರೀತಿ ನಿಮ್ಮ ರಾಜಕೀಯ ಭವಿಷ್ಯ ಇನ್ನ ಉಜ್ವಲವಾಗಿ ಬೆಳೆಯಲಿ ಅಂತ ನಾವು ಕೂಡ ಆಶಿಸುತ್ತಾ ದೊಡ್ಡ ದೊಡ್ಡ ಈಗ ತಾಲೂಕು ಪಂಚಾಯತ್ ಇರಬಹುದು ಜಿಲ್ಲಾ ಪಂಚಾಯತ್ ಇರಬಹುದು ಅಂತ ಕ್ಷೇತ್ರಗಳಲ್ಲಿ ತಮಗೆ ಅವಕಾಶ ಸಿಕ್ಕಿ ತಾವು ಜಯಶೀಲರಾಗಲಿ ಅಂತ ನಾವು ಕೂಡ ದೇವರಲ್ಲಿ ಆಶಿಸುತ್ತಾ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು